ಬರುವ ಎಲ್ಲ ಸರ್ಕಾರಿ ಉದ್ಯೋಗದ ಮಾಹಿತಿ ಅಪ್ಡೇಟ್ಗಾಗಿ ಜಾಬ್ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದಕ್ಕೆ ಈ ಕೆಳಗಡೆ ಕಾಣಿಸ್ತಾ ಇರೋ ರೆಡ್ ಕಲರ್ ಬಟನ್ ಹಾಗೇನೆ ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕನ್ ಮೇಲೂ ಕೂಡ ಕ್ಲಿಕ್ ಮಾಡಿ. ಹಲೋ ಸ್ನೇಹಿತರೆ, ನಮಸ್ಕಾರ, ವೆಲ್ಕಮ್ ಟು ರಿವಾಸ್ ಜಾಬ್ ನ್ಯೂಸ್. ಸ್ನೇಹಿತರೆ, ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಖಾಲಿ ಇರ್ತಕ್ಕಂಥ ಒಟ್ಟು 523 ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು, ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕವಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಸ್ನೇಹಿತರೆ, ಈ ಹುದ್ದೆಗಳು ಇರತಕ್ಕಂಥದ್ದು ಪದವೀಧರರಿಗೆ ಮತ್ತು ಸೆಕೆಂಡ್ ಇಯರ್ ಪಿ ಯು ಸಿ ಏನು ಮಾಡಿರ್ತಾರೆ ಅಂಥವರಿಗೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಬಹುದಾಗಿರತಕ್ಕಂಥದ್ದು. ಸೊ ಅದರಿಂದ ನೀವು ಪದವಿಯನ್ನು ಹೊಂದಿದ್ರಿ ಅಥವಾ ನೀವು ಸೆಕೆಂಡ್ ಇಯರ್ ಪಿ ಯು ಸಿನ ಮಾಡಿದ್ರಿ ಅಂತ ಹೇಳಿದ್ರೆ, ಇಲ್ಲಿ ಇರತಕ್ಕಂಥ ಕೆಲವು ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಬಹಳಷ್ಟು ಹುದ್ದೆಗಳಿರೋದ್ರಿಂದ ನೀವು ಇದನ್ನು ನೀವು ನೋಟಿಫಿಕೇಶನಲ್ಲಿ ನೋಡಬಹುದು. ಇಲ್ಲಿ ನಿಮಗೆ ಮುಖ್ಯವಾಗಿ ಬೇಕಾಗಿರತಕ್ಕಂಥ ಇನ್ಫಾರ್ಮೇಷನ್ಸ್ಗಳನ್ನು ಮಾತ್ರ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಇದರಲ್ಲಿ ನಿಮಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಹೇಳಿದ್ರೆ, ನೀವು ನೋಟಿಫಿಕೇಶನ್ನ ನೋಡಿಕೊಂಡು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಒಟ್ಟು 523 ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸತಕ್ಕಂಥದ್ದು ಡಿಗ್ರಿ ಮತ್ತು ಪಿ ಯು ಸಿ ಮಾಡಿರತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು. ಅರ್ಜಿಯನ್ನು ಸಲ್ಲಿಸೋದಕ್ಕೆ ಪ್ರಾರಂಭ ದಿನಾಂಕ 20/8/2020 ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ 19/9/2020. ಹಾಗೆ ಅರ್ಜಿ ಶುಲ್ಕವನ್ನು ಪಾವತಿಸೋದಕ್ಕೆ ಕೊನೆಯ ದಿನಾಂಕ 21/9/2020 ಆಗಿರುತ್ತೆ. ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಎಕ್ಸಾಮ್ ಡೇಟನ್ನು ಫಿಕ್ಸ್ ಮಾಡದೇ ಇರೋದ್ರಿಂದ ಇಲ್ಲಿ ನಿಮಗೆ ತುಂಬಾ ಕಾಲಾವಕಾಶ ಇರುತ್ತೆ ಓದ್ಕೊಳ್ಳೋದಕ್ಕೆ. ಹಾಗೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಪ್ರಾಸೆಸ್ನ ಮುಖಾಂತರವಾಗಿ, ಅಂದರೆ ಕೆ ಪಿ ಎಸ್ ಸಿಯ ಈ ಒಂದು ಪ್ರಾಸೆಸ್ನ ಮುಖಾಂತರವಾಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಇದರಲ್ಲಿ ನೀವು ಮೊದಲು ಪ್ರೊಫೈಲನ್ನು ಕ್ರಿಯೇಟ್ ಮಾಡಬೇಕಾಗಿರುತ್ತೆ. ಈಗ ಆಲ್ರೆಡಿ ಕ್ರಿಯೇಟ್ ಮಾಡಿದ್ರಿ ಅಂತ ಹೇಳಿದ್ರೆ ನೀವು ಡೈರೆಕ್ಟಾಗಿ ಅಪ್ಲಿಕೇಶನ್ನ ಸಬ್ಮಿಷನ್ ಮಾಡ್ಬೋದು, ಹಾಗೆಯೇ ಫೀಸನ್ನು ಕೂಡ ಪೇ ಮಾಡಬಹುದಾಗಿರುತ್ತೆ. ಇಲ್ಲಿ ಯಾವ ಯಾವ ಒಂದು ಕೆಟಗರಿಗೆ ಈ ಒಂದು ಹುದ್ದೆಗಳನ್ನು ನೀಡಲಾಗಿದೆ, ಹಾಗೆಯೇ ಇಲ್ಲಿ ಎಚ್ ಕೆ ಹಾಗೂ ನಾನ್ ಎಚ್ ಕೆ ಇಬ್ಬರಿಗೂ ಕೂಡ ಈ ಒಂದು ಉದ್ಯೋಗಾವಕಾಶಗಳು ಇರೋದ್ರಿಂದ ಇಬ್ಬರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಹಾಗೆ ಇಲ್ಲಿ ಅರ್ಜಿ ಶುಲ್ಕವನ್ನು ನೋಡೋದಾದರೆ, ಸಾಮಾನ್ಯ ಅರ್ಹತೆಯನ್ನು ಹೊಂದಿರತಕ್ಕಂಥ, ಅಂದರೆ ಈ ಒಂದು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗೆ 600 ರೂಪಾಯಿ ಅರ್ಜಿ ಶುಲ್ಕವನ್ನು ವಿಧಿಸಲಾಗಿದೆ. ಇಲ್ಲಿ ಒ ಬಿ ಸಿ ಕ್ಯಾಂಡಿಡೇಟ್ಸ್ಗೆ 300 ರೂಪಾಯಿ, ಹಾಗೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ ಅರ್ಜಿ ಶುಲ್ಕವನ್ನು ವಿಧಿಸಲಾಗಿರುತ್ತೆ. ಹಾಗೆ ಇದರಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಾಗೆ ಪ್ರವರ್ಗ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಇಲ್ಲಿ ಸಂಪೂರ್ಣವಾಗಿ ಶುಲ್ಕದಿಂದ ವಿನಾಯಿತಿಯನ್ನು ನೀಡಲಾಗಿದೆ. ಆದರೆ ಪ್ರತಿಯೊಬ್ಬರೂ ಕೂಡ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಪ್ರೊಸೆಸಿಂಗ್ ಫೀಸ್ ಆಗಿರತಕ್ಕಂಥ 35 ರೂಪಾಯಿಯನ್ನು ಮಾತ್ರ ಕಡ್ಡಾಯವಾಗಿ ಎಲ್ಲರೂ ಕೂಡ ಪಾವತಿಸಲೇಬೇಕಾಗಿರುತ್ತೆ. ಹಾಗೆ ಈ ಒಂದು ಅರ್ಹತಾ ಷರತ್ತುಗಳು ಅಂತ ಹೇಳಿದ್ರೆ, ಇಲ್ಲಿ ಜನರಲ್ ಆಗಿ ನೀವು ಇಂಡಿಯನ್ ಸಿಟಿಸನ್ ಆಗಿರಬೇಕು, ಹಾಗೆ ಈ ಒಂದು ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಚೆನ್ನಾಗಿರಬೇಕು, ಆಮೇಲೆ ಎಜುಕೇಷನ್ ಕ್ವಾಲಿಫಿಕೇಷನ್ನ ಕಂಪ್ಲೀಟ್ ಆಗಿ ಫಿನಿಶ್ ಮಾಡಿದ್ರಿ ಅಂತ ಹೇಳಿದ್ರೆ ನೀವು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ಇಲ್ಲಿ ನಿಮಗೆ ನೇಮಕಾತಿ ಪ್ರಕ್ರಿಯೆಯಲ್ಲಿ ಇರತಕ್ಕಂತಹ ಪ್ರಾಸೆಸನ್ನು ನೋಡೋದಾದರೆ, ನಿಮಗೆ ಇಲ್ಲಿ ಎಕ್ಸಾಮಿನೇಷನ್ನ ಮುಖಾಂತರವಾಗಿ ಈ ಒಂದು ಹುದ್ದೆಗಳಿಗೆ ಭರ್ತಿಯನ್ನು ಮಾಡಿಕೊಳ್ಳಲಾಗುತ್ತೆ. ಇಲ್ಲಿ ನಿಮಗೆ ಕಂಪಲ್ಸರಿಯಾಗಿ ಎಸ್ ಎಸ್ ಎಲ್ ಸಿ ಒಳಗಡೆ ನೀವು ಸೆಕೆಂಡ್ ಇಯರ್ ಪಿ ಯು ಸಿ ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಅಲ್ಲಿ ನೀವು ಕನ್ನಡ ಎಕ್ಸಾಮನ್ನು ಅಥವಾ ಕನ್ನಡ ಸಬ್ಜೆಕ್ಟನ್ನು ನೀವು ತಗೊಂಡಿದ್ರಿ, ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ, ನಿಮಗೆ ಕಡ್ಡಾಯ ಕನ್ನಡವನ್ನು ಬರೀತಕ್ಕಂಥ ಅವಶ್ಯಕತೆ ಈ ಒಂದು ಪೇಪರಲ್ಲಿ ಇರೋದಿಲ್ಲ. ಇಫ್ ಇನ್ ಕೇಸ್ ನೀವೇನಾದ್ರೂ ಕೂಡ ಎಸ್ ಎಸ್ ಎಲ್ ಸಿ ಅಥವಾ ಅದಕ್ಕೆ ತತ್ಸಮಾನವಾಗಿರ್ತಕ್ಕಂಥ ವಿದ್ಯಾರ್ಹತೆಯಲ್ಲಿ ನೀವು ಕನ್ನಡ ಲ್ಯಾಂಗ್ವೇಜನ್ನೇನಾದ್ರೂ ಕೂಡ 3ನೇ ಲ್ಯಾಂಗ್ವೇಜ್ ಆಗಿ ಯೂಸ್ ಮಾಡಿದ್ರಿ ಅಥವಾ ತಗೊಂಡಿದ್ರಿ ಅಂತ ಹೇಳಿದ್ರೆ, ನೀವು ಕಂಪಲ್ಸರಿಯಾಗಿ ಕನ್ನಡ ಎಕ್ಸಾಮನ್ನು ಬರೀಲೇಬೇಕಾಗಿರುತ್ತೆ. ಜೊತೆಗೆ ಈ ಹಿಂದೆ ನಡೆಸಿರತಕ್ಕಂಥ ಕೆ ಪಿ ಎಸ್ ಸಿಯ ಅಥವಾ ಇಲಾಖೆಯ ವತಿಯಿಂದ ನಡೆಸಿರ್ತಕ್ಕಂಥ ಈ ಒಂದು ಕನ್ನಡ ಎಕ್ಸಾಮಲ್ಲೂ ಕೂಡ ನೀವೇನಾದ್ರೂ ಕೂಡ ಪಾಸ್ ಆಗಿದ್ರಿ ಅಂತ ಹೇಳಿದ್ರೆ, ಅಂಥವರು ಕೂಡ ಕಡ್ಡಾಯ ಕನ್ನಡ ಪೇಪರನ್ನು ತಗೊಳ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಅದನ್ನು ಹೊರತುಪಡಿಸಿ ಮತ್ತೆ ನಿಮಗೆ ಸೆಲೆಕ್ಷನಲ್ಲಿ 2 ಪತ್ರಿಕೆಗಳನ್ನು ನೀಡಲಾಗಿರುತ್ತೆ. 1 ಸಾಮಾನ್ಯ ಜ್ಞಾನ, ಇನ್ನೊಂದು ಕಮ್ಯುನಿಕೇಷನ್ ಪೇಪರ್ನ ನೀಡಲಾಗಿರುತ್ತೆ. ಸೊ ಅದ್ರ ಬಗ್ಗೆನೂ ಕೂಡ ನಾವಿಲ್ಲಿ ಡೀಟೇಲ್ಸನ್ನು ನೋಡ್ಕೊಳ್ತಾ ಬರೋಣ. ಹಾಗೆಯೇ ಈ ಒಂದು ಪೇಪರ್ನ ನಾವು ತಗೊಳ್ಳೋದಾದರೆ, ಇಲ್ಲಿ ನಿಮಗೆ ಸಾಮಾನ್ಯ ಪತ್ರಿಕೆ ಇದರಲ್ಲಿ ನಿಮಗೆ 100 ಅಂಕಗಳನ್ನು ನೀಡಲಾಗಿರುತ್ತೆ, ಅದಕ್ಕೆ 1.5 ಗಂಟೆ ಕಾಲಾವಕಾಶವನ್ನು ಕೂಡ ನೀಡಲಾಗಿರುತ್ತೆ. ಹಾಗೆಯೇ ಕಮ್ಯುನಿಕೇಷನ್ ಪೇಪರ್ ಅಥವಾ ಸಂವಹನ ಪೇಪರಲ್ಲಿ ನಿಮಗೆ ಸಾಮಾನ್ಯ ಕನ್ನಡ ಇರುತ್ತೆ, ಸಾಮಾನ್ಯ ಇಂಗ್ಲೀಷ್ ಇರುತ್ತೆ, ಗಣಕಯಂತ್ರ ಜ್ಞಾನ ಅಂದರೆ ಕಂಪ್ಯೂಟರ್ ನಾಲೆಡ್ಜ್ ಬಗ್ಗೆ 30 ಮಾರ್ಕ್ಸ್ ಸಿಗಿರುತ್ತೆ. ಸೊ ಇದರಲ್ಲಿ ಏನು ನಿಮಗೆ ಈ ಒಂದು ಕ್ರೈಟೀರಿಯಾ ಏನಿರುತ್ತೆ ಅಂತ ಹೇಳಿದ್ರೆ, ನೀವು ಕಡ್ಡಾಯ ಕನ್ನಡ ಪೇಪರ್ನ ಏನಾದರೂ ಕೂಡ ಬರಿತಾ ಇದ್ರಿ ಅಂತ ಹೇಳಿದ್ರೆ, ಅಲ್ಲಿ ನೀವು ಕಂಪಲ್ಸರಿಯಾಗಿ 50 ಅಂಕಗಳನ್ನು ತೆಗೆದುಕೊಳ್ಬೇಕಾಗಿರುತ್ತೆ. ಆದರೆ ಆ ಅಂಕಗಳನ್ನು ಈ ಒಂದು ಸೆಲೆಕ್ಷನ್ ಪ್ರಾಸೆಸ್ ಒಳಗಡೆ ಕನ್ಸಿಡರ್ ಮಾಡೋದಿಲ್ಲ. ಸೊ ಅದರಿಂದ ನಿಮ್ಮ ಕನ್ಸಿಡರಬಲ್ ಪೇಪರ್ಸ್ ಅಂತ ಹೇಳಿದ್ರೆ, ಸಾಮಾನ್ಯ ಪತ್ರಿಕೆ 1, ಹಾಗೆಯೇ ಕಮ್ಯುನಿಕೇಷನ್ ಪೇಪರ್ 2. ಸೊ ಇದರಲ್ಲಿ ನೀವು ತೊಗೊಂಡಿರತಕ್ಕಂಥ ಅಂಕಗಳ ಆಧಾರದ ಮೇಲೆ ನಿಮಗೆ ರಿಕ್ರೂಟ್ಮೆಂಟನ್ನು ಮಾಡಿಕೊಳ್ಳಲಾಗುತ್ತೆ. ಸೊ ಸ್ಕೋರ್ ಹೇಳೋದಾದರೆ, 2 ಕೂಡ 100 ಅಂಕಗಳ ಪೇಪರ್ ಆಗಿರುತ್ತೆ, ಸಾಮಾನ್ಯ ಪತ್ರಿಕೆಗೆ 1.5 ಗಂಟೆ ಕಾಲಾವಕಾಶವನ್ನು ನೀಡಲಾಗಿರುತ್ತೆ, ಹಾಗೆ ಸಂವಹನ ಪೇಪರಲ್ಲಿ 2 ಗಂಟೆ ಕಾಲಾವಕಾಶವನ್ನು ನೀಡಲಾಗಿರುತ್ತೆ. ಇಲ್ಲಿ ನಿಮಗೆ ಎಲ್ಲ ಕ್ವಶನ್ಸ್ಗಳನ್ನು ಕೂಡ ಆಬ್ಜೆಕ್ಟಿವ್ ಟೈಪ್ ಆಗಿರುತ್ತೆ, ಜೊತೆಗೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. ನೀವು 1 ರಾಂಗ್ ಮಾಡಿದ್ರಿ ಅಂತ ಹೇಳಿದ್ರೆ 0.25 ಮಾರ್ಕ್ಸ್ ಅಷ್ಟು ಕಡಿತವನ್ನು ಮಾಡಲಾಗುತ್ತೆ.
ಸೊ ಇದಿಷ್ಟೂ ಕೂಡ ನಿಮಗೆ ಈ ಒಂದು ಎಕ್ಸಾಮಿನೇಷನಲ್ಲಿ ಇರತಕ್ಕಂಥದ್ದು. ಸ್ನೇಹಿತರೆ, ಇದರ ಜೊತೆಗೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಹೇಳಿದ್ರೆ, ಜನರಲ್ಲಿ ನಿಮಗೆ ಮಾಕ್ ಟೆಸ್ಟ್ಗಳು ಅವಶ್ಯಕವಾಗಿ ಇದ್ದೇ ಇರುತ್ತೆ. ಅದರಿಂದ ಈ ಒಂದು ಎಕ್ಸಾಮ್ಸ್ಗಳಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಮಾಕ್ ಟೆಸ್ಟ್ಗಳು ಕೂಡ ನಿಮಗೆ ಟಾಪ್ ಎಕ್ಸಾಮ್ ಆನ್ಲೈನ್ ಲರ್ನಿಂಗ್ ಆ್ಯಪಲ್ಲಿ ನಿಮಗೆ ಉಚಿತವಾಗಿ ಸಿಗ್ತಾ ಇದೆ. ಸೊ ಇಲ್ಲಿ ನಿಮಗೆ ಜಿ ಕೆ ಆಗಿರ್ಬೋದು, ಕಂಪ್ಯೂಟರ್ ಟೆಸ್ಟ್ ಆಗಿರ್ಬೋದು, ಕನ್ನಡ ಟೆಸ್ಟ್ಗಳಾಗಿರ್ಬೋದು, ಅಥವಾ KRTET ಆಗಿರ್ಬೋದು, ಅಥವಾ ಮೆಂಟಲ್ ಅಬಿಲಿಟಿಗೆ ರಿಲೇಟೆಡ್ ಆಗಿರತಕ್ಕಂಥ ಟೆಸ್ಟ್ಗಳು ನಿಮಗೆ ಉಚಿತವಾಗಿ ಸಿಗುತ್ತವೆ. ಸೊ ಇದನ್ನು ನೀವು ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಎಕ್ಸಾಮ್ ಪ್ರಿಪ್ರೇಷನ್ ಕೂಡ ತುಂಬ ಉತ್ತಮವಾಗಿ ಮಾಡ್ಕೊಳ್ಬೋದಾಗಿರುತ್ತೆ. ಅದರಿಂದ ಈ ಒಂದು ಎಕ್ಸಾಮ್ಸ್ಗಳಿಗೆ ಅಥವಾ ಟೆಸ್ಟ್ಗಳಿಗೆ ರಿಲೇಟೆಡ್ ಆಗಿರತಕ್ಕಂಥ ಟಾಪ್ ಎಕ್ಸಾಮ್ಸ್ ಆನ್ಲೈನ್ ಲರ್ನಿಂಗ್ ಆ್ಯಪನ್ನ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೀನಿ. ಸೊ ಆ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಎಕ್ಸಾಮ್ ಪ್ರಿಪ್ರೇಷನ್ನ ಚೆನ್ನಾಗಿ ಮಾಡ್ಕೊಳ್ಳಿ. ಬನ್ನಿ, ಇವಾಗ ನಾವು ಕಂಟಿನ್ಯೂ ಆಗಿ ಈ ಒಂದು ಜಾಬ್ ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ. ಹಾಗೆ ಇಲ್ಲಿ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಈ ಒಂದು ಎಕ್ಸಾಮನ್ನು ಆಫ್ಲೈನಲ್ಲಾದರೂ ಮಾಡ್ಬೋದು, ಅಂದರೆ OMR ಶೀಟ್ಸಲ್ಲಾದರೂ ಮಾಡ್ಬೋದು ಎಕ್ಸಾಮನ್ನು, ಅಥವಾ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಆಗಿರತಕ್ಕಂಥ CBT ಎಕ್ಸಾಮಿನೇಷನ್ ಬೇಸಿಸ್ ಮೇಲೂ ಕೂಡ ನಿಮಗೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸ್ಬೋದಾಗಿರುತ್ತೆ. ಸೊ ಇಲ್ಲಿ ನಿಮಗೆ ನಿಗದಿಪಡಿಸಿರ್ತಕ್ಕಂಥ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರಗಳು ಅಂತ ಹೇಳಿದ್ರೆ, ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಮೈಸೂರು ಹಾಗೆ ಶಿವಮೊಗ್ಗ, ಈ ಒಂದು ವಿಭಾಗದಲ್ಲಿ ಈ ಒಂದು ಎಕ್ಸಾಮ್ಸ್ಗಳನ್ನು ನಡೆಸಲಾಗುತ್ತೆ. ಇವುಗಳನ್ನು ಹೊರತುಪಡಿಸಿ ಕೂಡ ಬೇರೆ ಬೇರೆ ಸ್ಥಳಗಳಲ್ಲೂ ಕೂಡ ಎಕ್ಸಾಮನ್ನು ನಡೆಸ್ಬೋದು. ಅದು ಕಂಪ್ಲೀಟ್ ಆಗಿ ಆಯೋಗಕ್ಕೆ ಸಂಬಂಧಪಟ್ಟಿರತಕ್ಕಂಥ ವಿಚಾರವಾಗಿರುತ್ತೆ. ಹಾಗೆ ಇಲ್ಲಿ ದಾಖಲಾತಿಗಳಿಗೆ ಸಂಬಂಧಪಟ್ಟಾಗಿ ಹೇಳೋದಾದರೆ, ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನೀವು PUC ಅಥವಾ ಡಿಗ್ರಿ ಬೇಸರ್ ಮೇಲೆ ನೀವು ಅರ್ಜಿಯನ್ನು ಸಲ್ಲಿಸ್ತಿರ್ತೀರಾ. ಸೊ ಇಲ್ಲಿ ಬೇರೆ ಬೇರೆ ಹುದ್ದೆಗಳು ಇರೋದ್ರಿಂದ ನೀವು ಒಂದೊಂದು ಹುದ್ದೆಗೂ ಕೂಡ ಪ್ರತ್ಯೇಕವಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಡಿಗ್ರಿಗೆ ನೀವು ಅರ್ಜಿಯನ್ನು ಸಲ್ಲಿಸಿದ್ದೀರಾ ಅಂತ ಹೇಳಿದ್ರೆ, ಡಿಗ್ರಿಯಲ್ಲೂ ಕೂಡ ನಂಬರ್ ಆಫ್ ವೇಕೆನ್ಸೀಸ್ಗಳಿರೋದ್ರಿಂದ ಪ್ರತಿಯೊಂದು ಹುದ್ದೆಗೆ ಬೇರೆ ಬೇರೆ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. PUC ಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಹುದ್ದೆಗಳಲ್ಲೂ ನೀವು ಒಂದಕ್ಕಿಂತ ಹೆಚ್ಚು ಅರ್ಜಿಗಳನ್ನು ಸಲ್ಲಿಸಬಹುದು. ಇದರಲ್ಲಿ ನೀವು ಬೇರೆ ಬೇರೆ ಪೋಸ್ಟ್ಗಳಿಗೆ ಬೇರೆ ಬೇರೆ ಸಪರೇಟ್ ಆಗಿ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ಆದರೆ ನೀವು ಡಿಗ್ರಿ ಬೇಸ್ ಆಗಿರತಕ್ಕಂಥ ಒಂದು ಪೋಸ್ಟ್ಗೆ ನೀವು ಅರ್ಜಿಯನ್ನು ಸಲ್ಲಿಸಿದ್ದೀರಾ ಅಂತ ಹೇಳಿದ್ರೆ, ಎಲ್ಲ ಹುದ್ದೆಗಳಿಗೂ ನೀವು ಒಂದು ವೇಳೆ ಅರ್ಜಿಯನ್ನು ಸಲ್ಲಿಸಿದ್ರಿ ಅಂದ್ರೂ ಕೂಡ ನಿಮ್ಮ ಒಂದೇ ಒಂದು ಎಕ್ಸಾಮ್ ಎಲ್ಲದಕ್ಕೂ ಕೂಡ ಅಪ್ಲೈ ಆಗುತ್ತೆ. ಹಾಗೆ PUC ಕೂಡ ಸೇಮ್ ಆಗಿರುತ್ತೆ. ಒಂದು ವೇಳೆ ನೀವೇನಾದ್ರೂ ಕೂಡ ಡಿಗ್ರಿ ಮತ್ತು PUC ಬೇಸ್ಡ್ ಆಗಿರತಕ್ಕಂಥ ಎರಡಕ್ಕೂ ಕೂಡ ಅರ್ಜಿಯನ್ನು ಸಲ್ಲಿಸಿದ್ದೀರಾ ಅಂತ ಹೇಳಿದ್ರೆ, ನೀವು ಎರಡು ಎಕ್ಸಾಮ್ಸ್ಗಳನ್ನು ಬರಿಬೇಕಾಗಿರುತ್ತೆ. ಹಾಗೆಯೇ ಡಿಗ್ರಿ ಅಷ್ಟೇ, ನೀವು ಡಿಗ್ರಿ ಬೇಸ್ಡ್ ಆಗಿರತಕ್ಕಂಥ ಒಂದೇ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ಅಂತ ಹೇಳಿದ್ರೆ, ನೀವು ಡಿಗ್ರಿ ಬೇಸ್ಡ್ ಆಗಿರ್ತಕ್ಕಂಥ ಒಂದು ಎಕ್ಸಾಮನ್ನು ಬರೆದ್ರೆ ಸಾಕು. PUC ಆಗಿದ್ರೆ ಅಂತ ಹೇಳಿದ್ರೆ, ಅಂದರೆ PUC ಬೇಸರ್ ಮೇಲೆ ನೀವು ಎಕ್ಸಾಮ್ ಬರಿತಿದ್ದೀರಾ ಅಂತ ಹೇಳಿದ್ರೆ, ಅದಕ್ಕೆ ಒಂದು ಎಕ್ಸಾಮ್ ಬರೆದ್ರೆ ನೀವು ಸಾಕಾಗಿರುತ್ತೆ. ಆದರೆ ಅಪ್ಲಿಕೇಶನ್ ಸಲ್ಲಿಸಬೇಕಾದ್ರೆ ಮಾತ್ರ ಪ್ರತಿಯೊಂದು ಜಾಬಿಗೂ ಕೂಡ ಪ್ರತ್ಯೇಕವಾಗಿ ನೀವು ಅರ್ಜಿ ಶುಲ್ಕವನ್ನು ಪಾವತಿಸಬೇಕಾಗಿರುತ್ತೆ, ಹಾಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ಇದು ಕಂಪಲ್ಸರಿಯಾಗಿ ನೀವು ತಿಳ್ಕೊಂಡಿರಲೇಬೇಕಾಗಿರುತ್ತೆ. ಹಾಗೆಯೇ ನೀವೇನಾದ್ರೂ ಕೂಡ ಕಡ್ಡಾಯ ಕನ್ನಡ ಪೇಪರನ್ನು ನೀವು ಬರಿತಿಲ್ಲ ಅಂತ ಹೇಳಿದ್ರೆ, ಅಪ್ಲಿಕೇಶನ್ನ ಸಲ್ಲಿಸಬೇಕಿದ್ರೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಟಿಕ್ ಮಾರ್ಕನ್ನು ಕೂಡ ಮಾಡಬೇಕಾಗಿರುತ್ತೆ. ಅಂದರೆ ನಾವು ಆಲ್ರೆಡಿ ಸೆಕೆಂಡ್ ಇಯರ್ PUC ಅಥವಾ 10th ಆಗಿರ್ಬೋದು ಅಥವಾ ಡಿಗ್ರಿಯಲ್ಲಾಗಿರ್ಬೋದು ಕನ್ನಡ ಪೇಪರನ್ನು ತಗೊಂಡಿದ್ವಿ, ಅಥವಾ ಈಗ ಆಲ್ರೆಡಿ ನಾವು ಈ ಒಂದು ಮೀಸಲಾತಿಯನ್ನು ಪಡ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು, ಅಥವಾ ವಿನಾಯಿತಿಯನ್ನು ಪಡ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ನೀವು ಟಿಕ್ ಮಾರ್ಕನ್ನು ಮಾಡ್ಕೋಬೇಕಾಗುತ್ತೆ. ಸೊ ಇದಿಷ್ಟು ಕಂಪಲ್ಸರಿಯಾಗಿ ನೀವು ಗಮನ ಇಟ್ಟು ಮಾಡಬೇಕಾಗಿರತಕ್ಕಂಥ ವಿಷಯಗಳು. ಹಾಗೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಈ ಒಂದು ಮೀಸಲಾತಿ ಮತ್ತು ಶೈಕ್ಷಣಿಕ ವಿದ್ಯಾರ್ಥಿಯನ್ನು ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಮೀಸಲಾತಿ ಅಂತ ಹೇಳಿದ್ರೆ ವಯೋ ಮೀಸಲಾತಿಯನ್ನು ಪಡೆಯಬಹುದಾಗಿರುತ್ತೆ, ಅಥವಾ ಇತರೆ ಮೀಸಲಾತಿಯನ್ನು ಪಡೆಯಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳನ್ನು ಕಂಪಲ್ಸರಿಯಾಗಿ ಹೊಂದಿರಬೇಕಾಗುತ್ತೆ. ಅಂದರೆ ಅರ್ಜಿಯನ್ನು ಸಲ್ಲಿಸೋದಕ್ಕಿಂತ ಮುಂಚೆ ಈ ಡಾಕ್ಯುಮೆಂಟ್ಸ್ಗಳು ನಿಮ್ಮಲ್ಲಿ ಇರಬೇಕು. ಸೊ ಅದಕ್ಕೋಸ್ಕರ ಈ ಒಂದು ನೋಟಿಫಿಕೇಶನ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೀವಿ, ಅಲ್ಲಿಂದ ಕಂಪ್ಲೀಟಾಗಿ ಈ ಒಂದು ನೋಟಿಫಿಕೇಷನ್ನ ನೀವು ಪಡೆಯಬಹುದು. ಜೊತೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನಿಮಗೆ ಅರ್ಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಲಿಂಕನ್ನು ಕೂಡ ನಿಮಗೆ ಈ ಒಂದು ಡಿಸ್ಕ್ರಿಪ್ಷನ್ನಲ್ಲಿರತಕ್ಕಂಥ ವೆಬ್ಸೈಟಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಅದರ ಡೀಟೇಲ್ಸ್ ವಿತ್ ನಿಮಗೆ ಈ ಒಂದು ಅಪ್ಲಿಕೇಶನ್ ಲಿಂಕನ್ನು ಕೂಡ ನೀಡಲಾಗಿರುತ್ತೆ, ಅಲ್ಲಿಂದ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಇಫ್ ಇನ್ ಕೇಸ್ ನಿಮಗೆ ಏನಾದರೂ ಕೂಡ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ, ಕ್ಲಿಯರ್ ಆಗಿ ಈ ಒಂದು ನೋಟಿಫಿಕೇಶನ್ ರೀಡ್ ಔಟ್ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸಿ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಇಷ್ಟು ಇನ್ಫಾರ್ಮೇಷನ್ಸ್ಗಳು ಕ್ಲಿಯರ್ ಆಗಿದೆ ಅಂದ್ಕೊಂತೀನಿ. ಮತ್ತೆ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಅಂಟಿಲ್ ದನ್ ಹ್ಯಾವ್ ಅ ಗುಡ್ ಡೇ. ಬೈ ಗೈಸ್.